ಬನ್ನಿ, ಇದೀಗ ಭಾರತದ ಮಾತುಗಳಲ್ಲಿರುವಂತಹ ಮುಖ್ಯವಾದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ತೀವ್ರಗೊಂಡಿದ್ದು ಭಾರತೀಯ ಮೂಲದ ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಕೂಡ ಅಲ್ಲಿ ವಾಸ ಮಾಡ್ತಾ ಇರುವ ಕಾರಣದಿಂದಾಗಿ ಭಾರತದಲ್ಲಿಯೂ ಕೂಡ ಒಂದು ರೀತಿ ಆತಂಕ ಸೃಷ್ಟಿಯಾಗಿತ್ತು. ಹೀಗಾಗಿ ಈ ಬಗ್ಗೆ ಆತಂಕ ಪಡೋದು ಬೇಡ, ಅಲ್ಲಿ ವಿದ್ಯಾರ್ಥಿಗಳು ಸೇಫ್ ಆಗಿದ್ದಾರೆ ಅಂತ ನಮ್ಮ ವಿದೇಶಾಂಗ ಸಚಿವಾಲಯದ ಕಡೆಯಿಂದ ಸ್ಪಷ್ಟೀಕರಣ ಸಿಕ್ಕಿದೆ. ಬನ್ನಿ, ಹಾಗಾದ್ರೆ ಅಲ್ಲಿ ಪ್ರತಿಭಟನೆ ಯಾಕೆ ನಡೀತಾ ಇದೆ, ನಮ್ಮ ಭಾರತೀಯ ಮೂಲದ ಜನ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಕಾರಣಕ್ಕಾಗಿ ಇಷ್ಟೊಂದು ಅಸಮಾಧಾನ ಭುಗಿಲೆದ್ದಿದೆ ಅಲ್ಲಿ ನೋಡ್ಕೊಂಬರೋಣ. ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ, ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲಾತಿಗೆ ವಿರೋಧ, ಬಾಂಗ್ಲಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸೇಫ್. ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆಯಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ಯಾವುದೇ ಹಾನಿಯಾಗಿಲ್ಲ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸುಮಾರು 15,000 ಭಾರತೀಯರು ವಾಸ ಮಾಡ್ತಾ ಇದ್ದಾರೆ, ಸುಮಾರು 8,500 ವಿದ್ಯಾರ್ಥಿಗಳು ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ವಿವಿಧ ಕೋರ್ಸ್ಗಳನ್ನ ಅಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ತಾ ಇದ್ದಾರೆ. ಪ್ರತಿಭಟನೆಯಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಜೊತೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವರು ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ನಿಯಮಿತವಾಗಿ ನವೀಕರಣ ನೀಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳಿಗೆ ಎಲ್ಲ ಸಹಾಯವನ್ನು ಒದಗಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ. ಆಲ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ಸ್ ಹೂ ರೆಸೈಡ್ ಇನ್ ಬಾಂಗ್ಲಾದೇಶ್ ಟು ಬಿ ಇನ್ ಟಚ್, ಫಾಲೋ ಅಸ್ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್. ವಿ ರಿಮೇನ್ ಕಮಿಟೆಡ್ ಟು ಪ್ರೊವೈಡ್ ಆಲ್ ಪಾಸಿಬಲ್ ಅಸಿಸ್ಟೆನ್ಸ್ ಟು ಅವರ್ ನ್ಯಾಷನಲ್ಸ್. There was a related question about from Gautam ji. On that, I would like to convey that we see this as an internal matter of Bangladesh. Foreign Minister of Ukraine, this afternoon, External Affairs Minister spoke to the Foreign Minister of Ukraine and discussed bilateral issues of mutual interest. As far as the question about, Yeshi, you had a question, related question on Ukraine.